ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯದ ಬಹು ನಿರೀಕ್ಷಿತ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ನಿನ್ನೆ ಕ್ಲಾಸ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಹೇಳ್ಕೊಟ್ಟಿದ್ದೆ ಮತ್ತು ಇವತ್ತು ಪಾರ್ಟೂನ್ನಲ್ಲಿ ಕೂಡ ಕೆಲವು ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೀನಿ ಸೊ ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದೇ ಹೇಳ್ಬೋದು ಸೊ ಮುಂಬರ್ತಕ್ಕಂಥ ಟಿ ಇ ಟಿಯಲ್ಲಿ ಸೆಪ್ಟೆಂಬರ್ ಮೂರಕ್ಕೆ ಇದೆ ಟಿ ಇ ಟಿ ಸೊ ಆ ಒಂದು ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳು ಅಂತಂದೇ ಹೇಳ್ಬೋದು ಸೊ ಹಾಗಂದರೆ ನೋಡೋಣ ಇಲ್ಲಿ ಮೊದಲ ಪ್ರಶ್ನೆ ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತಂದಿದೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಮೊದಲನೇದಾಗಿ ವ್ಯವಹಾರಿಕ ಜ್ಞಾನವನ್ನು ಬೆಳೆಸುವುದು ಎರಡನೇದಾಗಿ ಸಂವಹನ ಕೌಶಲ್ಯವನ್ನು ಬೆಳೆಸುವುದು ಮೂರನೇದಾಗಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಏನಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ಅಂತಂದಿದೆ ನೋಡಿ ಇತಿಹಾಸ ಬೋಧನೆಯಿಂದ ಬೆ ಒಂದು ಬೆಳೆಸುವುದಾದಂಥ ಒಂದು ಮುಖ್ಯ ಗುಣಲಕ್ಷಣ ಯಾವುದು ಅಂತಂದಾಗ ಇಲ್ಲಿ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ಅಂತಂದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ವೈಜ್ಞಾನಿಕ ಯಾವುದಾಗುತ್ತೆ ಅಂತ ನೀವು ಕೇಳಿದಾಗ ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದರೆ ವ್ಯವಹಾರಿಕ ಜ್ಞಾನವನ್ನು ಬೆಳೆಸುವುದು ಇದು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತೈತಿ ಇನ್ನು ಸಂವಹನ ಕೌಶಲ್ಯ ಕೂಡ ಇದು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಒಂದು ಗುಣಲಕ್ಷಣ ಅಂತಂದರೆ ಇಲ್ಲಿ ಹೇಳ್ಬೋದು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ ಇತಿಹಾಸ ಪಠ್ಯ ವಸ್ತುವಿನ ಒಂದು ಮುಖ್ಯ ಲಕ್ಷಣ ಅಂತಂದು ಕೇಳಿದಾಗ ಇದು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇತಿಹಾಸ ಶಿಕ್ಷಕನ ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸಾಮರ್ಥ್ಯವನ್ನು ಬೆಳೆಸಬಹುದು ಅಂತಂದಿದೆ ಭಾಷಾ ಸಾಮರ್ಥ್ಯ ಓದುಗಾರಿಕೆ ಸಾಮರ್ಥ್ಯ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಪ್ರಜ್ಞೆ ಸಾಮರ್ಥ್ಯ ಅಂತಂದಿದೆ ಸೊ ಹಾಗಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಅಂತಂದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಕಾಲಪ್ರಜ್ಞೆ ಸಾಮರ್ಥ್ಯ ಅಂತಂದಾಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಂದರೆ ರೇಖೆಯನ್ನು ಬಳಸುವ ಮೂಲಕ ನಾವು ಈ ಒಂದು ಇತಿಹಾಸವನ್ನು ಅಭ್ಯಾಸ ಮಾಡಬೇಕಂದ್ರೆ ಕಾಲ ರೇಖೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಹಿಂದೆ ಓದಂತ ನಡ ನಡೆದಂತಹ ಘಟನೆಗಳನ್ನು ಈ ಒಂದು ದಿನ ದಿನಿತದ ಜೀವನದೊಂದಿಗೆ ಅಳವಡಿಸ್ಕೋಬೇಕು ಅಥವಾ ಅದುಗಳ ಅವುಗಳನ್ನೆಲ್ಲ ಕಲಿಬೇಕು ಅಂದಾಗ ನಮಗೆ ಕಾಲರೇಖೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಸೊ ಇಲ್ಲಿ ಕಾಲಪ್ರಜ್ಞೆಯ ಸಾಮರ್ಥ್ಯ ಬೆಳೆಯೋದು ಕಾಲರೇಖೆಗಳಿಂದ ಆದರೆ ಮ್ಯಾಪ್ಗಳಿಂದ ಏನಾಗುತ್ತೆ ಅಥವಾ ಭೂಪಟದಿಂದ ಯಾವ ಒಂದು ಸಾಮರ್ಥ್ಯ ಬೆಳೆಸಬಹುದು ಅಂದರೆ ಸ್ಥಳ ಪ್ರಜ್ಞೆಯ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲಿಕ್ಕೆ ಇದು ಸಹಕಾರಿಯಾಗಿದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನಾ ಉಪಕರಣವನ್ನು ಬಳಸುವಿರಿ ಅಂತಂದಿದೆ ಸ್ವತಂತ್ರ ಪೂರ್ವ ಭಾರತದ ಭೂಪಟ ಭಾರತದ ಭೂಪಟ ಭೂ ಕರ್ನಾಟಕದ ಭೂಪಟ ಗ್ಲೋಬ್ ಅಂತಂದಿದೆ ನೋಡಿ ಮೌರ್ಯರ ಒಂದು ಅಭ್ಯಾಸವನ್ನು ಮಾಡಿದಾಗ ನಾವು ಮೌರ್ಯರು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಒಂದು ರಾಜಮನೆತನವಾದ ಕಾರಣದಿಂದ ಸ್ವತಂತ್ರ ಪೂರ್ವ ಭಾರತದ ಭೂಪಟವನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸವನ್ನು ಕರೆದುಕೊಂಡು ಹೋಗಲು ಬಯಸುತ್ತೀರಿ ಅಂತಂದಿದೆ ಯಾನ ಮಂಗಳೂರು ಬೀಚ್ ಹಂಪೆ ಮತ್ತು ಹಟ್ಟಿ ಚಿನ್ನದ ಗನಿ ಅಂತಂದಿದೆ ಸೊ ಹಂಗಂದ್ರೆ ಐತಿಹಾಸಿಕ ಪ್ರಸಿದ್ಧ ಸ್ಥಳ ಅಂತಂದು ಹೇಳ್ತೀವಿ ದೇವಾಲಯಗಳ ತೊಟ್ಟಿಲು ಅಂತಂದು ಹೇಳ್ತೀವಿ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತಂದು ಹೇಳ್ತೀವಿ ಸೊ ಅದು ಯಾವುದು ಅಂತಂದರೆ ಹಂಪಿ ಅಂತಂದಿದೆ ಸೊ ಹಂಪಿಗೆ ನಾವು ನಮ್ಮ ಒಂದು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಇದು ನಮ್ಮ ಇತಿಹಾಸ ಬೋಧನೆಗೆ ಸಹಕಾರಿಯಾದಂಥ ಒಂದು ಐತಿಹಾಸಿಕ ಸ್ಥಳ ಅಂತಂದೇ ಇಲ್ಲಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತದೆ ಅಂತಂದಿದೆ ಕಳಿಂಗ ಮಹಾಯುದ್ಧ ಯಾರ ಯಾರ ಮಧ್ಯೆ ನಡೆಯಿತು ಕಳಿಂಗ ಮಹಾಯುದ್ಧದ ಪರಿಣಾಮವನ್ನು ವಿಶ್ಲೇಷಿಸಿ ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು ಅಂತಂದಿದೆ ನೋಡಿ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಬೇಕಂದಾಗ ಇಲ್ಲಿ ನಮಗೆ ಸಹಾಯಕವಾಗ್ತಕ್ಕಂತಹ ಪ್ರಶ್ನೆ ಯಾವುದಂದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ ಅಂತಂದಿಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದೇ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನ ಡ್ಯಾಶ್ ಅಂತಂದಿದೆ ವಿಷಯ ಆಧಾರಿತವಾಗಿರಬೇಕು ಸ್ಪಟನೆ ಆಧಾರಿತವಾಗಿರಬೇಕು ಮಾಹಿತಿ ಆಧಾರಿತವಾಗಿರಬೇಕು ಸಾಮರ್ಥ್ಯ ಆಧಾರಿತವಾಗಿರಬೇಕು ಅಂತಂದಿದೆ ಸೊ ಹಾಗಂದರೆ ಸರಿಯಾದ ಉತ್ತರ ಏನು ಅಂತಂದರೆ ಸಾಮರ್ಥ್ಯ ಆಧಾರಿತವಾಗಿರಬೇಕು ಅಂತಂದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು ಅಂತಂದಿದೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪದ್ಧತಿ ಚೈತನ್ಯ ಪದ್ಧತಿ ತ್ರೈಮಾಸಿಕ ಪದ್ಧತಿ ಸಮಿಸ್ಟ್ರ್ ಪದ್ಧತಿ ಅಂತಂದಿದೆ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ಸಿ ಇ ಅಂತಂದು ಕೂಡ ನಾವು ಇದನ್ನು ಕರಿತೀವಿ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಬಹುನಿರೀಕ್ಷಿತ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು ಅಂತಂದೇ ಹೇಳ್ಬೋದು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಂದೇ ಇಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಯಾಕಂದರೆ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಇವುಗಳನ್ನು ಕೇಳಿ ಆ ಸೊ ಅದಕ್ಕಾಗಿ ನೋಟ್ ಮಾಡ್ಕೊಂಡು ನಿಮಗೆ ಯೂಸ್ಫುಲ್ ಆಗ್ತವು ಅಂತಂದು ಹೇಳ್ತಾ ಕ್ರಮಾನುಗತ ಬೋಧನೆಯ ಮೂಲ ತತ್ವಗಳನ್ನು ರೂಪಿಸಿದವರು ಯಾರು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಬಿ ಎಫ್ ಸ್ಕಿನ್ನರ್ ಅವರು ಸರಿಯಾದಂಥ ಉತ್ತರ ಆಗಿರುತ್ತೆ ಓಕೆ ಮುಂದಿನ ಪ್ರಶ್ನೆ ವಸ್ತು ಎಂದರೆ ಶಾಲೆಯಲ್ಲಿ ಮಗು ಪಡೆಯುವುದು ಪಡೆಯುವ ಒಟ್ಟು ಅನುಭವಗಳ ಮೊತ್ತ ಅಂತಂದು ಹೇಳಿದವರು ಯಾರು ಅಂತಂದಿದೆ ಪಠ್ಯ ವಸ್ತುಗಳು ಎಂದರೆ ಶಾಲೆಯಲ್ಲಿ ಮಗು ಪಡೆಯುವ ಒಟ್ಟು ಅನುಭವಗಳ ಮೊತ್ತ ಅಂತಂದು ಹೇಳಿದವರು ಅಥವಾ ಎಂದವರು ಯಾರು ಅಂತಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಅಂತಂದಿದೆ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಅಂತಂದಿಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಘಟಕ ಪರೀಕ್ಷೆಗಳನ್ನು ನಡೆಸಕ್ಕಂತಹ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನಕ್ಕಾಗಿ ಘಟಕ ಪರೀಕ್ಷೆಗಳನ್ನು ನಡೆಸಬೇಕಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಅಂತಂದು ಪ್ರಶ್ನೆ ಆಗಿದೆ ಸೊ ಇಲ್ಲಿ ನೋಡಿ ಸರಿಯಾದಂಥ ಉತ್ತರ ಇಲ್ಲಿ ಉತ್ತರಗಳನ್ನು ಮಾತ್ರ ಕೊಟ್ಟಿದ್ದೀನಿ ಆಪ್ಷನ್ಸ್ಗಳನ್ನು ಹೋಗಿಲ್ಲ ನಾನು ಇಲ್ಲಿ ಉತ್ತರವನ್ನು ಅಷ್ಟೇ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಅಂತಂದಾಗ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಹರಪ್ಪ ನಾಗರಿಕತೆ ಪಾಠದ ಬೋಧನೆಗೆ ಹೆಚ್ಚು ಸೂಕ್ತವಾದ ಬೋಧನಾ ವಿಧಾನ ಅಂತಂದಿದೆ ನೋಡಿ ಇದಕ್ಕೆ ಒಂದು ಸರಿಯಾದ ಉತ್ತರ ಏನಂದರೆ ಮೂಲಾಧಾರ ಯೋಜನಾ ಪದ್ಧತಿ ಅಂತಂದು ಬರುತ್ತೆ ಸೊ ಅದು ಒಂದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಆಧಾರವು ಇತಿಹಾಸವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಪ್ರಾಥಮಿಕ ಆಧಾರವಾಗಿದೆ ಅಂತಂದಿದೆ ಸೊ ಸ್ಮಾರಕಗಳು ಮತ್ತು ಸ್ಮಾರಕಗಳು ಒಂದು ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿವೆ ಅಂತಂದು ಹೇಳ್ಬೋದು ಸೊ ಸರಿಯಾದ ಉತ್ತರ ಸ್ಮಾರಕಗಳು ಅಂತ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಬಡತನ ಮತ್ತು ಹಸಿವು ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಶಿಕ್ಷಕರು ಜ್ಞಾನ ಹೊಂದಿರಬೇಕಾದ ವಿಷಯಗಳು ಅಂತಂದಿದೆ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅಂತ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಸ್ಟಾರ್ ಮಾರ್ಕ್ ಹಾಕಿ ಕೂಡ ಬರ್ಕೊಂಡಿರೋ ತಪ್ಪಿಲ್ಲ ಬಡತನ ಮತ್ತು ಹಸಿವು ನೋಡಿ ಬಡತನ ಆರ್ಥಿಕತೆಗೆ ಸಂಬಂಧಪಟ್ಟರೆ ಹಸಿವು ಸಮಾಜಕ್ಕೆ ಸಂಬಂಧಪಟ್ಟಿರ್ತೈತಿ ಇಲ್ಲಿ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಒಳಗೊಂಡಂತೆ ನಾವು ಪಾಠವನ್ನು ಬೋಧಿಸಬೇಕಂದ್ರೆ ಬಡತನ ಮತ್ತು ಹಸಿವನ್ನು ಪರಿಣಾಮಕಾರಿಯಾಗಿ ಬೋಧಿಸಲಿಕ್ಕೆ ಒಂದು ಆಗ್ತೈತಿ ಅಂತಂದು ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ವೃದ್ಧಿಪಡಿಸಲು ಶಿಕ್ಷಕರಿಗೆ ಅಗತ್ಯವಾದ ಅಂಶಗಳು ಅಂತಂದಿದೆ ವಿವಿಧ ಸಂಸ್ಕೃತಿ ಉಪಸಂಸ್ಕೃತಿಗಳ ಜ್ಞಾನವನ್ನು ಶಿಕ್ಷಕರು ಹೊಂದಿರಬೇಕು ಅಂತಂದಿಲ್ಲಿ ಸರಿಯಾದಂಥ ಒಂದು ಹೇಳಿಕೆ ಅಂತಂದೇ ಹೇಳ್ಬೋದು ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರಿಗೆ ಅಗತ್ಯವಾದ ಅಂಶಗಳು ಅಂತಂದು ಕೇಳಿದಾಗ ಸಂಸ್ಕೃತಿ ಮತ್ತು ಉಪ ಸಂಸ್ಕೃತಿಗಳ ಜ್ಞಾನವನ್ನು ಶಿಕ್ಷಕ ಹೊಂದಿರಬೇಕಾಗುತ್ತೆ ಓಕೆ ಮುಂದಿನದಾಗಿ ನೋಡೋಣ ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಅಂಶಗಳನ್ನು ತಿಳಿಪಡಿಸಲು ಮೂಲಾಧಾರಗಳು ಅಂತ ಕೇಳಿದಾಗ ಮೂಲ ಶಿಕ್ಷಣ ಪದ್ಧತಿಯಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮೂಲ ಶಿಕ್ಷಣ ಪದ್ಧತಿ ಈ ಒಂದು ಪದ್ಧತಿಯು ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಅಂಶಗಳನ್ನು ತಿಳಿಸ್ಪಿಸಲಿಕ್ಕೆ ಮುಖ್ಯವಾಗಿ ಮೂಲಾಧಾರ ಆಗಿದೆ ಅಂತಂದು ಇಲ್ಲಿ ಹೇಳ್ಬೋದು ಮುಂದಿನದಾಗಿ ನೋಡೋಣ ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಒಂದು ಪ್ರಾಮುಖ್ಯತೆ ಅಂತಂದಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಇದಕ್ಕೆ ಏನಂತಂದ್ರೆ ಸಾಂಸ್ಕೃತಿಯ ಒಂದು ವರ್ಗಾವಣೆ ಸಂಸ್ಕೃತಿಯ ಒಂದು ವರ್ಗಾವಣೆ ಅಂತಂದೇ ಇಲ್ಲಿ ಹೇಳ್ಬೋದು ನಾವು ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತೀವಿ ಜೊತೆಗೆ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಕೂಡ ಒಂದಿಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ನಮ್ಮ ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡ್ತೀವ್ರಿ ಅವರ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಅವರ ಹಬ್ಬ ನಮ್ಮ ಹಬ್ಬಗಳನ್ನು ಅವರು ಕೂಡ ಆಚರಣೆ ಮಾಡ್ತಾರ ಇಂತಹ ಒಂದು ಸಂದರ್ಭ ಯಾವುದಕ್ಕೆ ಇದು ಸಹಕಾರಿಯಾಗಿದೆ ಅಂದರೆ ಸಾಂಸ್ಕೃತಿಯ ಒಂದು ವರ್ಗಾವಣೆಗೆ ಇದು ಸಹಕಾರಿಯಾಗಿದೆ ಅದರ ಒಂದು ಸಂಕೇತವಾಗಿದೆ ಅಂತಂದು ಇಲ್ಲಿ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಇದೊಂದು ಡ್ಯಾಶ್ ಅಂತಂದಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಒಂದು ಮಾಪನ ಅಂತಂದು ಹೇಳ್ಬೋದು ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಒಂದು ಮೌಲ್ಯಮಾಪನವೇ ಯಾವುದು ಅಥವಾ ಮಾಪನವೇ ಯಾವುದು ಅಂದಾಗ ಇಲ್ಲಿ ಸಿ ಇ ಅಂತಂದು ಹೇಳ್ಬೋದು ಸಿ ಸಿ ಇ ಅಂದರೆ ನಿರಂತರ ಮತ್ತು ವ್ಯಾಪ ವ್ಯಾಪಕ ಮೌಲ್ಯಮಾಪನ ಅಂತಂದು ಆಗಿದೆ ಅಂತ ಹೇಳ್ಬೋದು ಓಕೆ ಮುಂದಿನದಾಗಿ ನೋಡೋಣ ಮುಂದಿನ ಪ್ರಶ್ನೆ ಎನ್ ಸಿ ಎಫ್ ಎರಡು ಸಾವಿರ ಐದರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ಅಂತಂದಿದೆ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ನೋಡಿ ಎರಡು ಸಾವಿರ ಐದರ ಎನ್ ಸಿ ಎಫ್ ದ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಒಂದು ಮುಖ್ಯ ಉದ್ದೇಶ ಏನೆಂದರೆ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಇಲ್ಲಿ ಒಂದು ಮುಖ್ಯವಾದಂಥ ಉದ್ದೇಶ ಆಗುತ್ತೆ ಅಂತಂದು ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು ನಕ್ಷೆಗಳನ್ನು ಬಿಡಿಸುತ್ತಾರೆ ಅವರು ಗಳಿಸುವ ಸಾಮರ್ಥ್ಯ ಡ್ಯಾಶ್ ಅಂತಂದಿದೆ ಭೌಗೋಳಿಕ ಗಡಿಗಳನ್ನು ಗುರುತಿಸುವ ಒಂದು ಸಾಮರ್ಥ್ಯವನ್ನು ಅವರು ಗಳಿಸ್ತಾರಾ ಅಂತಂದು ಹೇಳ್ಬೋದು ಅಂದರೆ ಇಲ್ಲಿ ಮ್ಯಾಪ್ಗಳು ಅಥವಾ ನಕ್ಷೆಗಳು ನಮಗೆ ಎಲ್ಲ ಒಂದು ರಾಜ್ಯಗಳಾಗಿರ್ಬೋದು ದೇಶಗಳ ಗಡಿಗಳನ್ನು ನಮಗೆ ಗುರುತಿಸಲಿಕ್ಕೆ ಒಂದು ಸಾಮರ್ಥ್ಯವನ್ನು ಹೊಂದುವಂತಹ ಒಂದು ಸಾಮರ್ಥ್ಯವನ್ನು ನೀಡ್ತವು ಅಂತಂದು ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಯೋಜನಾ ಪದ್ಧತಿಗೆ ಈ ಒಂದು ಉದಾಹರಣೆ ಅಂತಂದಿದೆ ಶಾಲೆಯಲ್ಲಿ ಸಂಸತ್ತನ್ನು ರಚಿಸುವುದು ಯೋಜನೆ ಬದ್ಧವಾಗಿ ಆ ಒಂದು ಸಂಸತ್ತನ್ನು ರಚನೆ ಮಾಡ್ತೇವೆ ನಾವು ಮಕ್ಕಳ ಸಂಸತ್ತನ್ನು ಮಾಡ್ತೇವಲ್ಲ ಸೊ ಅದು ಏನಂತಂದರೆ ಯೋಜನಾ ಪದ್ಧತಿಗೆ ಒಂದು ಮುಖ್ಯ ಉದಾಹರಣೆ ಆಗಿದೆ ಅಂತಂದು ಹೇಳ್ಬೋದು ಇನ್ನು ಕೊನೆಯದಾಗಿ ನೋಡಿ ಇತಿಹಾಸದಲ್ಲಿ ವಿಶ್ವಸಂಸ್ಥೆ ಪಾಠವನ್ನು ಬೋಧಿಸುವ ಮುಖ್ಯ ಉದ್ದೇಶ ಅಂತಂದಿದೆ ಮಕ್ಕಳಲ್ಲಿ ಅಂತಾರಾಷ್ಟ್ರೀಯ ಒಂದು ಮನೋಭಾವವನ್ನು ಬೆಳೆಸಲಿಕ್ಕೆ ನಾವು ವಿಶ್ವಸಂಸ್ಥೆಯ ಪಾಠವನ್ನು ಅಲ್ಲಿ ಬೋಧಿಸಬೇಕಾಗತ್ತೆ ಅಂತಂದು ಇಲ್ಲಿ ಹೇಳ್ಬೋದು ಸೊ ಇವಿಷ್ಟು ಏನಂತಂದರೆ ಎರಡು ಸಾವಿರ ಇಪ್ಪತ್ತ್ಮೂರು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬೋಧನಾ ಶಾಸ್ತ್ರ ಅಂದರೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳೇ ಅಂತಂದು ಹೇಳ್ಬೋದು ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹೊತ್ತದ ಕೂಡ ಮರಿಬಿಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಮತ್ತು ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈಗೂ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್